ವೀಕ್ಷಕರೇ ಇದು ಸುದ್ದಿ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ತೇಜಸ್ವಿನಿ ಮೊದಲಿಗೆ ಮುಖ್ಯ ಅಂಶಗಳು ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಿದ ಕನಕ ಜಯಂತಿ ಕನಕದಾಸರ ಬಗ್ಗೆ ಆಡಿ ಉಗುಳಿದ ಅತಿಥಿ ಗಣ್ಯರು ಐಶ್ವರ್ಯಾಮಿ ಜೀವನ ಬಿಟ್ಟು ಸಾಧಾರಣ ವ್ಯಕ್ತಿಯಾಗಿದ್ರೆ ಮಾತ್ರ ಜೀವನ ನಡೆಸಲು ಸಾಧ್ಯ ಹಿರಿಯ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಅಭಿಮತ मद्वे आगल्ला अंदिदा वंदे कारण की शिक्षकी अपहरण इनोवा कारिनली बंदु सिनिमिया रीतियली किडनैप हासन हागू हासन दा विविध तालूकुगळल्लि कनकदास जयंतियन्न बहळ विजृंभणेयिंद आचरिसलायितु नगर हासनांब कलाक्षेत्र गुरुवारदंदु जिल्लाडळित कन्नड मत्तु संस्कृति इलाखे हागू कनकदास जयंतोत्सव समिति संयुक्ताश्रयदल्लि कनकदास जयंती कार्यक्रम उद्घाटिसि मातनाडिद अवरु ಕನಕದಾಸರ ಭಕ್ತಿ ಎಷ್ಟು ಶ್ರೇಷ್ಠ ಎಂಬುದಕ್ಕೆ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನ ಸಾಕ್ಷ್ಯಾದ್ಯಂತ ಹೇಳಿದರು ಕನಕದಾಸರು ಎಲ್ಲರನ್ನ ತುರಿದು ಶ್ರೀಕೃಷ್ಣನ ದಾಸರಾಗಿದ್ರು ಕನಕದಾಸರ ಹೆಸರು ಅಜರಾಮರಾಗಿದೆ ಇಂತಹ ಸಂದರ್ಭಕ್ಕೆ ಅರಿಯಬೇಕು ಸಾಧಸಂತರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಅವರು ಕೊಡುಗೆ ಅಪಾರವಾದದ್ದು ಆದ್ದರಿಂದ ಇಂತಹ ಮಹನೀಯರ ಬಗ್ಗೆ ಸಮಾಜಕ್ಕೆ ಅರಿಯಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಕನಕದಾಸರು ಬಂದು ಒದಗಿ ವಾಹನ ತೆರೆದು ಸೇವೆಯನ್ನು ಕೊಡುವರಿಗೆ ಹಾಡ ಬರುತ್ತೆ ಯಾಕೆ ಹೆಚ್ಚು ಗೊತ್ತಿಲ್ಲ ನಾನು ಅಪ್ಪನ ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಅದ್ಭುತವಾಗಿ ಅವರನ್ನು ನಡೆಸಿಕೊಟ್ರು ಕರಿರಾಜ ಅಂದ್ರೆ ಆಮೆ ಆಮೆ ಬಂದು ಈ ಕುಳಿತಿದ್ದಾಗ ಹೊಸ ಬಂದು ಹಾಡಿಕೊಂಡಾಗ ದೇವರನ್ನ ಸ್ಮರಣೆ ಮಾಡಿದಾಗ ಹೇಗೆ ದೇವರು ಬರ್ತಾರೆ ಅನಂತರ ದ್ರೌಪದಿ ಅಂದ್ರೆ ಪಗಡೆ ಆಡೋದು ಇದು ನೋಡ್ತಾ ಇದ್ರು ಅನ್ಸುತ್ತೆ ಮೊದಲು ಏನಿದು ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗಿರ್ತೀರ ಪಗಡೆ ಆಟ ಆಡಿದಾಗ ಪಂಚಪಾಂಡವರು ಅದನ್ನ ಪಗಡೆ ಆಟದಲ್ಲಿ ಸೋತಾರೆ ಅನಂತರ ಅವರ ದ್ರೌಪದಿಯ ವಸ್ತ್ರಾಪರಣ ಅಪಹರಣ ಆಗುತ್ತೆ ಆನಂತರ ಆ ಸಂದರ್ಭದಲ್ಲಿ ಕೃಷ್ಣ ಅವರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನು ಇವರ ಕೀರ್ತನೆಗೆ ಮನಸೂತು ಕನಕದಾಸರ ಎದುರು ಪ್ರತ್ಯಕ್ಷರಾದರಂತೆ ಅವರ ಭಕ್ತಿ ಪರಾಶಕ್ತಿಗೆ ಕನಕದಾಸರೇ ಸಾಟಿ ಇಡೀ ಜಗತ್ತನ್ನ ಕಾಯುವ ಪರಮಾತ್ಮ ಅನುಗ್ರಹ ನೀಡಿದ್ದಾರೆ ಎಂದರೆ ಕನಕದಾಸರು ಎಷ್ಟು ಪುಣ್ಯವಂತರು ಎಂದು ಶಾಸಕ ಎಚ್.ಡಿ. ರೇವಣ್ಣ ಇಂದು ಕನಕದಾಸರ 536ನೇ ಜನ್ಮದಿನಾಚರಣೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಒಳನರಸೀಪುರರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮುಂದುವರಿದು ಮಾತನಾಡುತ್ತಾ ಎಚ್.ಡಿ. ರೇವಣ್ಣನವರು ಕನಕದಾಸರ ಜನ್ಮದಿನವನ್ನ ಅಪಾರ ಸಂಖ್ಯೆಯಲ್ಲಿ ಕೋಟೆಪೇಟೆ ಬೀದಿಗಳಲ್ಲಿ ಅವರ ಪ್ರತಿಮೆಯನ್ನ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆಚರಿಸಿದ್ದೀರಿ ನಿಮಗೆ ಅನಂತ ಅನಂತ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಅಂತ ತಿಳಿಸಿದರು ಒಂದು ಸಮಾಜಕ್ಕೆ ಸೀಮಿತ ಇಲ್ಲ ಅವರು ಇಡೀ ಭಾರತದ ಎಲ್ಲ ಸಮಾಜದ ಒಂದು ಆಸ್ತಿ ಅಂತ ಹೇಳಬಹುದು ಅವರು ಒಂದು ಸಮಾಜಕ್ಕೆ ಸೇರಿದವರು ಆ ಸಂಕಲ್ಪವನ್ನು कनकदास कनकदास इतिहास वेंकटेश्वर साक्षात वेंकटेश्वर इवे बुद्ध ವಸುನ ನೀಕ್ಷಿಸಿದ್ದು ಮತ್ತೆ ಅವರಿಗೆ ಚಳಿಯಲ್ಲಿ ಅವರ ಪಿತಾಮರನ ಅವರಿಗೆ ಮುಚ್ಚಿ ಆ ಚಳಿ ಮತ್ತೆ ಅವರ ವಸುನ ಹೋಗಾಡಿಸಬೇಕಾದ ವೆಂಕಟೇಶ್ವರ ಇವತ್ತು ವೆಂಕಟೇಶ್ವರ ಅಂದ್ರೆ ಒಂದು ಇಡೀ ಚಿಲ್ಲೆ ಆ ನೀರು ಕಂಡುಬಿಟ್ಟು ಏನು ಬೇಕಾದ ಮುಂದೆ ಬಂದಿದೆ ಅಂತ ವೆಂಕಟೇಶ್ವರವೇ ಸಾಕ್ಷಾತ್ ಕನಕದಾಸರಿಗೆ ಬಂದು ವಸುನ ವೀಕ್ಷಿ ಮತ್ತೆ ಅವರು ಪಿತಾಮರಿಸಿದ್ರೆ ಅದು ಒಂದು ಇತಿಹಾಸ ತಿಳಿಸಬೇಕಾದಂತ ದಿನ ಇತ್ತು ಮತ್ತು ಅವರಿಗೆ ಕೇಳಿತ್ತು ಇವತ್ತು ಕಳೆದುಬಿಟ್ಟೆ ಇವತ್ತು ರಾಜ್ಯ ಅದಕ್ಕೊಂದು ಇತಿಹಾಸ ಇವತ್ತು ಸುಮಾರು ಕಳೆದುಬಿಟ್ಟಿದ್ದ ನಾಲ್ಕು ಕೊಂಡುಕೊಂಡಿತ್ತು
समाज कनकदास भक्ति बेलूर नाडिनल्ली जन्मताड़ बहुत महान पुरुष समाज असमानतेयन्न होगलाडिसलु अविरतवागि प्रयत्न पट्टिद्दारे। इत्तीचिन दिनदंदु राजकीय क्षेत्रदल्लि हेच्चु जाति धर्मद वैभवीकरण नडेयुत्तिरुवुदु निजक्कू शोचनीयवेंदु बेलूरु शासक एच्के सुरेश हेळिदरु। पट्टण तालूकु आडळित राष्ट्रीय हब्बगळ आचरणा समितियिंद नडेद भक्त कनकदासर जयंती कार्यक्रम उद्घाटने नडेसि मातनाडिद अवरु सद्य सरकारदिंद नडेयुव एल्ला जयंती आचरणेगे ई हिंदिन बीजेपी सरकार श्रीकारवागिदे। जयंती आचरणे मूलक महान पुरुषर आदर्शगळन्नु नाडिगे बित्तरु अनुवु माडिद्दारे एंदु अवरु केवल वेदिकेय मात्र जात्यातीत मनोभवने सीमितवागबारदु ई निट्टिनल्लि इंतह आचरणे अर्थपूर्णवागबेकिदे अंत तिळिसिदरु। ನೀವು ಐಷಾರಾಮಿ ಜೀವನ ಬಿಟ್ಟು ಸಾಧಾರಣ ವ್ಯಕ್ತಿಯಾಗಿ ಜೀವನ ನಡೆಸಲು ಸಾಧ್ಯವಾದರೆ ನಿಮ್ಮನ್ನ ಖರೀದಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಎಂದು ಹಿರಿಯ ಸಾಮಾಜಿಕ ಹೋರಾಟಗಾರರಾದ ಎಸ್ಆರ್ ಹಿರೇಮಠ್ ತಿಳಿಸಿದರು। ನಮ್ಮ ಹಾಸನ ಟಿವಿ ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ನಡೆಸಿಕೊಟ್ಟ ಸಂದೇಶದಲ್ಲಿ ಮಾತನಾಡಿದ ಅವರು ಆತ್ಮವಿಶ್ವಾಸ ಗಟ್ಟಿ ಮಾಡ್ಕೊಂಡ್ರೆ ಮಾತ್ರ ನಾವು ಗಟ್ಟಿಯಾದ ಚಳುವಳಿಗಾರನಾಗಿ ಈ ಸಮಾಜವನ್ನು ಪರಿವರ್ತಿಸಬಹುದು ಅಂತ ಹೇಳಿದರು। ದೇಶದಲ್ಲಿ ಒಂದು ಗಟ್ಟಿ ಚಳುವಳಿ ನಡೆಸುವಂತಹ ಕಾಲ ಈಗ ಪಕ್ಕವಾಗಿದೆ। ಈ ಮೂಲಕ ಭ್ರಷ್ಟಾಚಾರ ಕೋಮುವಾದ ಅಳಿಸಿ ಒಂದು ಹೊಸ ಸಮಾಜವನ್ನು ಸೃಷ್ಟಿಸಬಹುದು ಅಂತ ಹೇಳಿದರು। ಸಂದರ್ಶನದಲ್ಲಿ ಎಸ್ಆರ್ ಹಿರೇಮಠ್ ರವರನ್ನ ಪರಿಸರವಾದಿ ಕಿಶೋರ್ ಕುಮಾರ್ ಸ್ವಾಗತಿಸಿ ಪರಿಚಯ ಮಾಡಿಕೊಟ್ರು। ನನ್ನ ಅಭಿಪ್ರಾಯದೊಳಗೆ ನಿಮ್ಮ ಮತ್ತು ಇವೇನ ಸಾಮ್ರಾಜ್ಯಗಳು ಬಂದು ಸಾಮ್ರಾಜ್ಯಗಳು ಅಳಿದು ಹೋದಲ್ಲ ಮಾನಸಿಕತೆ ಬಹಳ ಮಾತಿದೆ। ನಾವು ಯಾವುದೇ ಜೀವನದೊಳಗೆ ಸಾಧನೆಗಳನ್ನು ಮಾಡಬೇಕಾದ್ರೆ ನಾವು ನಮ್ಮ ಮಾನಸಿಕತೆಯನ್ನು ಬದಲು ಮಾಡಲೇಬೇಕು। ಈಗ ನೋಡಿ ಪ್ರತಿಯೊಂದು ಕಾಲಘಟ್ಟದೊಳಗೆ ನೀವು ಯಾರು ಸಾಧಕರು ಅಂತ ಅಂತೇವೆ ನಾವು ಅದನ್ನ ನೋಡಿದ್ರೆ ಅವರು ಮಾನಸಿಕವಾಗಿ ಮೊದಲು ತಯಾರಾಗಿದ್ದಾರೆ। ಈ ಗಾಂಧಿ ತಗೊಳ್ಳಿ 1920 ಇತ್ತು ಹೌದು ಮೊದಲನೇ ವರ್ಲ್ಡ್ ವಾರ್ದೊಳಗೆ ಇದೇ ಇಲ್ಲ ಏನಂತಾರ ಮಿತ್ರ ರಾಷ್ಟ್ರಗಳೇ ಗೆದ್ದಿದ್ದು ಸೆಕೆಂಡ್ ವರ್ಲ್ಡ್ ವಾರ್ದೊಳಗೂ ಅವರೇ ಗೆದ್ದಿದ್ದಾರೆ ಹೌದು ಅಂತ ಒಂದು ಸಮಗ್ರವಾದ ಏನೊಂದು ಬ್ರಿಟಿಷ್ ಸಾಮ್ರಾಜ್ಯ ಇತ್ತು ಎಷ್ಟು ಅವರ ಕಬ್ಜಾದೊಳಗೆ ಇದ್ದು ನಿಮಗೆ ಗೊತ್ತು ಕಾಲನಿಗಳು ಅಂತ ಸಮಯದ ನಮ್ಮ ಕಾಲನಿಯಲ್ಲಿ ಸೂರ್ಯನೇ ಮುಳುಗೋದಿಲ್ಲ ಅನ್ನುವಂತ ಅಹಂಕಾರ ಅವರಿಗೆ ಇತ್ತು ಇವತ್ತು ಹೆಂಗೆ ಇವರಿಗೆ ಇದೆ ಆದರೆ ಸೂರ್ಯ ಮುಳುಗಿಂದೋ ಇಲ್ಲೋ ಅದನ್ನು ಹೆಂಗೆ ಶುರು ಮಾಡಿದ್ರು ಅವರು ಮೊದಲು ತಮ್ಮ ಮನಸ್ಸಿನೊಳಗೆ ಇದನ್ನು ಸ್ಪಷ್ಟತೆಯನ್ನು ಮಾಡಿಕೊಂಡು ಸಂಬಂಧಿಕರೇ ಆಗಿರೋದ್ರಿಂದ ಮದುವೆ ಮಾಡಿಕೊಳ್ಳೋದಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಕಾರಿನಲ್ಲಿ ಬಂದ ಗುಂಪೊಂದು ಯುವತಿಯನ್ನೇ ಅಪಹರಿಸಿದ ಘಟನೆ ಹಾಸನ ನಗರದ ಹೊರವಲಿಯ ಬಿಟ್ಟಗೋಡನ ಹಳ್ಳಿಯ ಬಳಿ ಘಟನೆ ಸಂಭವಿಸಿದೆ। ಗುರುವಾರದಂದು ಕನಕ ಜಯಂತಿ ಹಿನ್ನೆಲೆ ಶಾಲೆ ರಜೆ ಇತ್ತು ಆದರೆ ಶಾಲೆಯಲ್ಲಿ ಕಾರ್ಯಕ್ರಮ ಇದ್ದುದರಿಂದ ಶಿಕ್ಷಕಿ ಉಮೇಶ್ ಅವರ ಮಗಳು ಅರ್ಪಿತಾ ಸೀರೆ ಉಡುಗೆಯೊಂದಿಗೆ ರೆಡಿಯಾಗಿ ಬೆಳಿಗ್ಗೆ ಶಾಲೆಗೆ ತೆರಳು ಹೊರಟು ನಡೆದುಕೊಂಡು ಹೋಗ್ತಿದ್ದಾಗ ಶಾಲೆ ಮುಖ್ಯದ್ವಾರದ ಬಳಿಯೇ ರಸ್ತೆ ಬದಿಯ ಅಪಹರಣ ಮಾಡಿದ್ದಾರೆ। ಅರ್ಪಿತಾ ಸಂಬಂಧಿ ರಾಮು ಎಂಬಾತನಿಂದಲೇ ಕೃತ್ಯ ಆರೋಪವಾಗಿದೆ। 15 ದಿನಗಳ ಹಿಂದೆಯೇ ಮದುವೆ ಪ್ರಸ್ತಾಪದೊಂದಿಗೆ ಯುವತಿ ಮನೆಗೆ ಬಂದಿದ್ದ ರಾಮು ಮತ್ತು ಪೋಷಕರು ಮದುವೆ ಪ್ರಸ್ತಾಪಕ್ಕೆ ಯುವತಿ ಹಾಗೂ ಯುವತಿ ಕುಟುಂಬ ಸದಸ್ಯರಿಂದಲೂ ವಿರೋಧವಿತ್ತು। ಮದುವೆ ಮಾಡಿಕೊಡಲು ಒಪ್ಪದ ಹಿನ್ನೆಲೆಯಲ್ಲಿ ಯುವತಿಯನ್ನೇ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಲಾಗಿದೆ। ಹಾಸನ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಶಿಕ್ಷಕಿ ಅಪಹರಣವಾದ ಘಟನಾ ಸ್ಥಳಕ್ಕೆ ಹಾಸನದ ಎಸ್ಪಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದು ಬೆಳ್ಳಂಬೆಳಗ್ಗೆ ಶಾಲಾ ಶಿಕ್ಷಕಿ ಅಪಹರಣ ಪ್ರಕರಣದಲ್ಲಿ ಅಪಹರಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದನ್ನಾಧರಿಸಿ ಶೀಘ್ರವೇ ಅಪಹರಣ ಮಾಡಿರುವವರನ್ನ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ। ಇವರನ್ನ ಪತ್ತೆ ಹಚ್ಚಲು ಮೂರು ತಂಡ ರಚಿಸಲಾಗಿದೆ। ಅರ್ಪಿತಾಳು ಕೆಲಸಕ್ಕೆ ಹೋಗುವ ಶಾಲೆ ಮತ್ತು ಮನೆ ಹತ್ತಿರದಲ್ಲಿಯೇ ಇದ್ದು ಇದನ್ನ ಗಮನಿಸಿ ಇನ್ನೋರ್ವ ಕಾರಿನಲ್ಲಿ 5-6 ಜನರು ಬಂದಿದ್ದು ಮೊದಲು ಓರ್ವ ವ್ಯಕ್ತಿ ಆಕೆ ಬರುವ ರಸ್ತೆಯ ಎದುರು ನಿಂತು ಸಿಗ್ನಲ್ ನೀಡುತ್ತಿದ್ದನು। ಶಾಲೆ ಬಳಿ ರಸ್ತೆಗೆ ಕಾಲಿಡುತ್ತಿದ್ದಂತೆ ಕಾರು ಆಕೆಯ ಹತ್ತಿರ ಬಂದಿದ್ದು ಕಾರಿನಿಂದ ಕೆಲವರು ಇಳಿದು ಆಕೆಯನ್ನ ಒತ್ತಕೊಂಡು ಕೂರಿಸಿಕೊಂಡು ಅತಿ ವೇಗದಲ್ಲಿ ಕಾಲ್ಕಿತ್ತಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದು ಕಿಡ್ನಾಪ್ ಮಾಡುವಾಗ ಆಕೆ ಕೂಗಿ ಅರ್ಚಾಡಿದ್ದು ಇದನ್ನ ನೋಡಿದ ಅಕ್ಕಪಕ್ಕದ ಜನರು ಓಡಿ ಬಂದಿದ್ದು ಅಷ್ಟರಲ್ಲಿ ಅರ್ಪಿತಾಳನ್ನ ಎಸ್ಕೇಪ್ ಮಾಡಿಕೊಂಡು ಕಾರಿನಲ್ಲಿ ಪರಾರಿಯಾಗಿದ್ರು।
ಇವೇಳೆ ಶಿಕ್ಷಕಿ ಅರ್ಪಿತಾ ಪ್ರತಿರೋಧ ತೋರಿದ್ರು ಬಿಡದ ಕಿರಾತಕರು ಬಲವಂತವಾಗಿ ಕಿಡ್ನಾಪ್ ಮಾಡಿದ ವೇಳೆ ಪ್ರತ್ಯಕ್ಷದರ್ಶಿ ಕೂಡ ಇದ್ದಾರೆ ಅವಸರದಲ್ಲಿ ಅರ್ಪಿತಾ ಕಾಲಿನ ಪಾದರಕ್ಷೆ ಮತ್ತು ಅಪಹರಣಕಾರರ ಪಾದರಕ್ಷೆ ರಸ್ತೆ ಬದಿ ಬಿದ್ದಿರುವುದು ಕಂಡುಬಂತು ಇನ್ನೊಂದು ಮೂಲಗಳು ತಿಳಿಸಿರುವಂತೆ ರಾಮು ಅರ್ಪಿತಾಳನ್ನ ಕಿಡ್ನಾಪ್ ಮಾಡಿದ ಸಮಯದಲ್ಲಿಯೇ ಮದುವೆಯಾಗಿತ್ತು ಈ ವಿಚಾರವನ್ನ ಪೊಲೀಸ್ ಠಾಣೆಗೆ ಆತನೇ ಕರೆ ಮಾಡಿ ತಿಳಿಸಿದ್ದನಲ್ಲದೆ ನಾವೇ ಪೊಲೀಸ್ ಠಾಣೆಗೆ ಬರುವುದಾಗಿ ತಿಳಿಸಿದ್ದು ಆದರೆ ಸಂಜೆವರೆಗೂ ಆತ ಬಂದಿರುವುದಿಲ್ಲ ಎಂದು ತಿಳಿದು ಬಂದಿದೆ ಜಗತ್ತಿನಲ್ಲಿ ನಿಜವಾದ ವಿದ್ವಾಂಸರು ಇದ್ದರೆ ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಕೂಡ ತಿಳಿಸಿದರು ನಗರದ ಕುವೆಂಪು ರಸ್ತೆ ಬಳಿ ಇರುವ ಜಿಲ್ಲಾ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಸದಸ್ಯರ ಜನರಲ್ ವಾಡಿ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಯನ್ಸ್ ಕ್ಲಬ್ ನಿರ್ದೇಶಕರು ಹಾಗೂ ಕಸಾಪ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಕೊಡ್ರು ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ಕನ್ನಡ ನಾಡು ಫಲವತ್ತಾಗಿಯೇ ಇದೆ ಇಲ್ಲಿ ವಾಸ ಮಾಡುವ ನಾಡಿನ ಕನ್ನಡಿಗರು ಸರಳ ಹಾಗೂ ಯಾರೇ ಬಂದರೂ ಪ್ರೀತಿಸುವ ಹೃದಯ ಇರುವಂತವರು ಪ್ರಪಂಚದ ಕೆಲ ಭಾಷೆಗಳಲ್ಲಿ ಕನ್ನಡ ಭಾಷೆ ಕೂಡ ಪ್ರಾಚೀನವಾಗಿದೆ ಇದರಿಂದಲೇ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದರು ಪ್ರಪಂಚದಲ್ಲಿ ಹೆಚ್ಚು ಕೃತಿ ರಚನೆ ಆಗ್ತಿರುವುದು ಕನ್ನಡ ಭಾಷೆಯಲ್ಲಿ ನಾಡಿನಲ್ಲಿ ಅಷ್ಟೊಂದು ಜನ ಲೇಖಕರು ಜೀವಂತವಾಗಿದ್ದಾರೆ ಪ್ರಪಂಚದಲ್ಲಿ ಸಾಹಿತಿಗಳು ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ ಆದರೆ ಕನ್ನಡದಲ್ಲಿ ಪಂಪನಿಂದ ಹಿಡಿದು ಕುವೆಂಪುವರೆಗೂ ಅತ್ತಕ್ಕೂ ಹೆಚ್ಚು ಕವಿಗಳು ಸಿಗ್ತಾರೆ ವಿಶ್ವದರ್ಜೆಯ ಲೇಖಕನಾಗಿ ಕನ್ನಡದಲ್ಲಿ ಮಾತ್ರ ಸಿಗ್ತಾರೆ ಮಹಾಕಾವ್ಯ ಬರೆದಿದ್ದಾರೆ ಅದು ಕುವೆಂಪು ಮಾತ್ರ ಕವಿಗಳು ಸುಮ್ಮನೆ ಜನ್ಮ ತಾಳಲ್ಲ ಅದು ಮಣ್ಣಿನ ಗುಣ ಜಗತ್ತಿನಲ್ಲಿ ನಿಜವಾಗ್ಲೂ ವಿದ್ವಾಂಸರು ಇದ್ದಾರೆ ಕನ್ನಡದಲ್ಲಿ ಮಾತ್ರ ಎಂದು ಸಲಹೆ ನೀಡಿದರು ಅಂತೇಳಿ ನಮ್ಮ ಕನ್ನಡದ ಮಹತ್ವ ಕಲಿಕೆ ಕನ್ನಡ ಅನ್ನುವಂಥದ್ದು ಬರೀ ಭಾಷೆ ಅಲ್ಲ ಅದಕ್ಕೆ ಬಹಳ ಹಿರಿದಾದ ಅರ್ಥ ಇದೆ ಬಹಳ ವ್ಯಾಪಕವಾದ ಅರ್ಥ ಇದೆ ವಿಶಾಲವಾದ ಅರ್ಥ ಇದೆ ಅದು ನಾವು ಆಡುವ ಭಾಷೆ ಮಾತ್ರ ಅಲ್ಲ ನಮ್ಮ ಸಮಗ್ರ ಬದುಕನ್ನ ಪ್ರತಿನಿಧಿಸುವ ಒಂದು ಶಬ್ದ ನೆಲದಿಂದ ಸಂಸ್ಕೃತಿಯಿಂದ ಹಿಡಿದು ಈ ಪ್ರಾಮುಖ್ಯದ ಎಲ್ಲವನ್ನೂ ಅದು ಒಳಗೊಂಡಿದೆ ಮೂಲತಃ ಕನ್ನಡ ಭಾಷೆಯ ಹೆಸರಲ್ಲ ಅದು ನಾಡಿನ ಹೆಸರು ಈ ನೆಲದ ಹೆಸರು ಈ ನೆಲದ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಕೆಲವು ಮೂಲಭೂತವಾದ ಸಂಗತಿಗಳನ್ನು ಮಾತ್ರ ಹೇಳ್ತೀನಿ ಅಂತ ಕನ್ನಡ ಅನ್ನುವಂತಹ ಶಬ್ದ ಹೀಗೆ ಬಂದಿರಬೇಕು ಅಂತ ಹೇಳಿ ಅನ್ಕೊಂಡಾಗ ಎರಡು ಅದರ ಮೂಲ ರೂಪಗಳು ನಮಗೆ ಸಿಗ್ತವೆ ಕನ್ ಪ್ಲಸ್ ನಾಡು ಅದು ಕನ್ನಾಡು ಆಗಿರ್ಬೋದು ಕರ್ ಪ್ಲಸ್ ನಾಡು ಕರ್ನಾಡು ಆಗಿ ಆಮೇಲೆ ಮತ್ತೆ ಅದು ಕನ್ನಾಡು ಆಗಿದೆ ಇದು ಕೆಲವು ಮೂಲಭೂತವಾದ ಸಂಗತಿ ಕರ್ನಾಡು ಹೇಗೆ ಕನ್ನಾಡು ಆಗುತ್ತೆ ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ ನಾಗೇಶ್ ಕಾರ್ಯದರ್ಶಿ ಸಿ ಕೆ ಕಿರಣ್ ಕುಮಾರ್ ಖಜಾಂಜಿ ಬಿ ಎಂ ರವಿಕುಮಾರ್ ಲಿಯೋ ಕ್ಲಬ್ನ ಸುಪ್ರಿತಾ ನೂತನ್ ಕಾರ್ಯದರ್ಶಿ ಸುವರ್ಚಲಾ ಹಿರಿಯರಾದ ಅಂಬಾಸಿಡರ್ ಎಚ್ ಪಿ ಅಶೋಕ್ ಕುಮಾರ್ ಜೂನ್ ಚೇರ್ಮನ್ ಎಸ್ ಪಿ ಪ್ರಕಾಶ್ ಎಚ್ ಆರ್ ಚಂದ್ರೇಗೌಡ ಇತರರು ಉಪಸ್ಥಿತರಿದ್ದರು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಹಾಸನದ ರೆಡ್ ಕ್ರಾಸ್ ಭವನದಲ್ಲಿ ಡಿಸೆಂಬರ್ 3 ಭಾನುವಾರದಂದು ಬೆಳಿಗ್ಗೆ 10:30ಕ್ಕೆ ಪಾರ್ಶ್ವವಾಯು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಚ್ ಪಿ ಮೋಹನ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಕಳೆದ 2 ವರ್ಷಗಳಿಂದ ಪಾರ್ಶ್ವವಾಯು ಕುರಿತು ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಸಾಕಷ್ಟು ಮಾಹಿತಿ ನೀಡಬೇಕು ಎನ್ನುವ ಗುರಿ ಹೊಂದಿತ್ತು ಆದರೆ ಸೂಕ್ತ ವೈದ್ಯರ ತಂಡವು ಸಮಯಾವಕಾಶ ನೀಡಿದ ಕಾರಣ ಸಾಧ್ಯವಾಗಿರಲಿಲ್ಲ ಈಗ ಬೆಂಗಳೂರು ಕರ್ನಾಟಕ ಸ್ಟ್ರೋಕ್ ಫೌಂಡೇಶನ್ ನಮ್ಮ ಜೊತೆಗೂಡಿದೆ ಆದ್ದರಿಂದ ಇದೇ ಡಿಸೆಂಬರ್ 3 ಭಾನುವಾರದಂದು ಬೆಳಗ್ಗೆ 10:30ಕ್ಕೆ ನಗರ ರೆಡ್ ಕ್ರಾಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಕರ್ನಾಟಕ ಸ್ಟ್ರೋಕ್ ಫೌಂಡೇಶನ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ವತಿಯಿಂದ ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಪಾರ್ಶ್ವವಾಯು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇದೆಲ್ಲ ಪಾರ್ಶ್ವವಾಯು ಆಗ್ತಕ್ಕಂಥದ್ದು ರಕ್ತದ ಒತ್ತಡವನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಪರೀಕ್ಷೆ ಮಾಡದೆ ಡಾಕ್ಟರ್ಗಳ ಬಳಿ ಹೋಗದೇ ಚಿಕಿತ್ಸೆ ತಗೊಳ್ಳದೇನೆ ಆಗುವಂಥದ್ದು ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಹಾಗೂ ಕೊಬ್ಬಿನ ಅಂಶವನ್ನ ದೇಹದಲ್ಲಿ ಇರತಕ್ಕಂಥ ಕೊಬ್ಬಿನ ಅಂಶವನ್ನ ಪರೀಕ್ಷೆ ಮಾಡಿಕೊಳ್ಳದೆ ಉದಾಸೀನ ಮಾಡ್ತಕ್ಕಂಥದ್ದು ಇದರ ಜೊತೆಗೆ ಸಾಕಷ್ಟು ರಕ್ತದೊತ್ತಡ ಇದ್ದಂತಹ ಇವರು ಯುವಕರು ಮತ್ತು ಹಿರಿಯ ನಾಗರಿಕರು ಕೂಡ ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡೆದು ನಾರ್ಮಲ್ ಆಯ್ತು ಒಂದ್ಸಾರಿ ರಕ್ತದ ಒತ್ತಡನ ಇನ್ನೆಲ್ಲೋ ಪರೀಕ್ಷೆ ಮಾಡಿ ಸರಿಯಾಗಿದೆ ಅಂದಕ್ಕೆ ಅವರು ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದ್ರ ಬಗ್ಗೆ ಬಹಳ ನಿರಾಸಕ್ತಿ ವಹಿಸತಕ್ಕಂಥದ್ದು ಇದು ಈ ಪಾರ್ಶ್ವವಾಯು ಆಗುವಂತಹ ಸಂದರ್ಭಗಳು ಅನೇಕ ಮತ್ತು ಪಾರ್ಶ್ವವಾಯು ಆದಂತಹ ಕುಟುಂಬಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಎಷ್ಟು ಕಷ್ಟ ಆಗ್ತದೆ ಒಬ್ಬ ದುಡಿಯೋ ಬ್ರೆಡ್ ಅರ್ನರ್ ಆಗ್ತದಲ್ಲ ದುಡಿಯೋ ವ್ಯಕ್ತಿ ಪಾರ್ಶ್ವವಾಯಿಂದ ಹಾಸಿಗೆನಲ್ಲಿ ಮರಗಿದ್ರೆ ಎಂಟೈರ್ ಅಲ್ಲಬ್ಬ ಇರ್ತಕ್ಕಂಥ ಇನ್ಕಮ್ ಬರೋದಿಲ್ಲ ಬಹಳ ಸಂಕಷ್ಟದಲ್ಲಿ ಸಿಗಾಕೊಳ್ತಾರೆ ಅವ್ರನ್ನ ಶುಶ್ರೂಷೆ ಮಾಡೋದಕ್ಕೆ ಅವರ ಹೆಂಡತಿ ಸಂಪೂರ್ಣ ಅವ್ರ ಜೀವನವನ್ನೇ ತ್ಯಾಗ ಮಾಡಬೇಕಾಗತ್ತೆ ಇದು ಶಾಶ್ವತವಾದಂತಹ ಅಂಗವಿಕಲತೆ ಆದಂತಹ ಸಂದರ್ಭದಲ್ಲಿ ಇದು ಭಾರತದಲ್ಲಿ
ಅತಿ ಹೆಚ್ಚು ಸಾವಿನ ಸಂಖ್ಯೆ ಆಗ್ತಕ್ಕಂತದ್ದು ಹೃದಯಾಘಾತದಿಂದ ಅದನ್ನು ಬಿಟ್ರೆ ಎರಡನೇ ಸ್ಥಾನದಲ್ಲಿ ಇರತಕ್ಕಂತದ್ದು ಪಾರ್ಶ್ವವಾಯುವಿನಿಂದ ಆಗ್ತಕ್ಕಂತ ಸಾವು ಈ ಪತ್ರಿಕಾ ಗೋಷ್ಠಿಯಲ್ಲಿ ನರಶಾಸ್ತ್ರಜ್ಞರಾದ ಡಾಕ್ಟರ್ ಅಭಿನಂದನ್ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಯೋಗನಾಥ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಕಾರ್ಯದರ್ಶಿ ಶಬೀರ್ ಅಹಮದ್ ನಿರ್ದೇಶಕರಾದ ಬಿಆರ್ ಉದಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು ತೆಂಗು ಮತ್ತು ಕೊಬ್ಬರಿ ಬೆಳೆ ನಿಗದಿ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿತ್ತು ಡಿಸೆಂಬರ್ 2 ರಂದು ಬೆಳಗ್ಗೆ 11 ಗಂಟೆಗೆ ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿರುವುದಾಗಿ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ತಿಳಿಸಿದರು नगर संसद निवास बरगाल निर्वहणे सरकार 12 कोटि रूपये अनदानवन जिलाधिकारी खाते के हाकल अदर प्रति तालूक 50 लक्ष अनदानव हंचिके इन उलद 8 कोटि खाते हैं हंचिके अनदानव समर्पक बल्के साध्यव दूरित एनडीआरएफ एसडीआरएफ गाइडलाइन प्रकार अनदानव बल्के साकु समस्े उंटाते सरकार बैठे गमन हरसु जिले की जानवर जन कुर समस्े उंटू हेमावती जलाशय नाले हरस राज्य बरगाल जन साकु संकष्टे सरकार राज्य मरेत तेलंगण चुनाव हम राज्य संपूर्ण कड़गण हद्द इपत् दस आंतु यू बंतु स्वल्प मा इवत कड़े मन पंचायती होती कल कड़े कुर अरेके पंचायती उदाहरण दंडली अरेके पंचायती मूर् तिंग वर्षद कलस मे गंटे गुड्डे को वर्ष एर वर्ष आमले सुमार हिड़ी कुड़ियोर नम चीफ सेक्रेटरी सुमार कड़मुच कूदार जिला पंचायती चीफ सेक्रेटरी आमले आ पी डी ओ कलस आमले नाले जैट नहीं टी एम सी बदते अंतर अल इन सीधा के आर सी बिड़ता है नाले वारे बरद्रे अल बेगाम मीटिंग मिड़ती अंतर ये कुड़ोदी दरकर कड़े कुड़ोदीर मेव बे बीज इधर धन मेव को मेवल दिन प्याकेट को दर मेव सर को तरकारी कुड़ो नहीं हनर् कोटि रूपये दुड जिलाधिकारी हर 8 कोटि दुड हे बे अद्वल रूपयू खर्च नम्बर 50 लक्ष तालूक कोटे को अदनू बिड़गा खर्चमता टास्क फोर्स मीटिंग टास्क फोर्स मीटिंग तहसीलदार समुद्ध मूर्व तलूक चंद्रपेट उदय हास्प सर यू तक नाना टास्क फोर्स मीटिंग के सड़ी एन डी आर एफ इबूद एस टी आर एफ इबूद एन डी आर एफ अल एस टी आर एफ अल रे इवर तेलंगाणा एलेक्षन नडसकोगी नम राज्य रैतर कणगणस्ता बरगाल इष्टु नोवल जन के हण्मे ताली पाली अड़ेटवरे मार्तवरे यारू कहार तेलंगाण एलेक्षन नमल दुड्को मुख्यमंत्री बंद दुड्को अंत इवे वो बिड़गा खर्च एन डी आर एफ एस टी आर एफ गैडलैंस को सरकार लक्ष रूप खर्च आम शार मन मीटिंग कैदे सुमार हासन तालूक 226 शाले बात्रूम आम अरे आ मेस्ट ना मे हईस्कूल कैदे प्रौढ़शाला चीफ इवन प्रिंसिपल मत पी यू कॉलेज प्रिंसिपल यूर यह
ಪ್ರಿನ್ಸಿಪಾಲ್ ಬೇಸ್ಟ್ ಗಳೇ ಬಾತ್ರೂಮ್ ಕಸ ಗುಡಿಸ ಬಾತ್ರೂಮ್ ತೊಳೆಯೋದು ಕಸ ಗುಡಿಸ ತೊಳೆಯೋದು ಪಾಠ ಮಾಡೋದಿರಲಿ ದಿನ ಬೆಳಗ್ಗೆ ಬಂದು ಅವ್ರು ಕಸ ಗುಡಿಸ್ಬೇಕು ಪ್ರೈಮರಿ ಸ್ಕೂಲ್ ಇರಲಿ ಹೈಸ್ಕೂಲ್ನ ಪಿ ಯು ಕಾಲೇಜ್ ಲೆಕ್ಚರರ್ಗಳು ಅವರು ಬಾತ್ರೂಮ್ ತೊಳೆಯೋ ಪರಿಸ್ಥಿತಿ ಬಂದೋಗಿದ್ದಾರೆ ಪಾಪ ನಮ್ಮ ಶಿಕ್ಷಣ ಸಚಿವರು ಬಂದರು ಕಾಂಗ್ರೆಸ್ ಆಫೀಸ್ ಮೀಟಿಂಗ್ ಮಾಡ್ಕೊಂಡ್ರು ಜಿಲ್ಲಾ ಪರಿಷತ್ತಲ್ಲಿ ಉಪ್ಪಿಟ್ಟು ಕಾಫಿ ತಿನ್ಕೊಂಡ್ರು 4 ಗಂಟೆ ಸುಮ್ಮನೆ ಏನ್ ಮಾತಾಡಿದ್ರು ಗೊತ್ತಿಲ್ಲಪ್ಪ. ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿರುವ ಶ್ರೀ ವಿಘ್ನೇಶ್ವರ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ರಾಘವೇಂದ್ರ ಹೋಟೆಲಿನ ಮಾಲೀಕರಾದ ಮಂಜುನಾಥ್ ರವರು ಮಾತನಾಡಿ ಧ್ವಜಾರೋಹಣವನ್ನು ನೆರವೇರಿಸಿ ಕನ್ನಡ ಎಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿಯಾಗಿದ್ದು ಕನ್ನಡ ಭಾಷೆ ಪ್ರಪಂಚದಲ್ಲಿಯ ಅತ್ಯುತ್ತಮ ಭಾಷೆಯಾಗಿದೆ. ಅಲ್ಲದೆ ಕನ್ನಡ ನಾಡು ನುಡಿ ಸಂರಕ್ಷಣೆ ಪ್ರತಿಯೊಬ್ಬ ಕನ್ನಡದ ಕರ್ತವ್ಯವಾಗಿದ್ದು ಕನ್ನಡ ನಾಡು ಹಲವಾರು ಸಂತರು ದಾಸರು ಶರಣರು ಸಾಹಿತಿಗಳಿಗೆ ಜನ್ಮವಿದ್ದಂತಹ ನಾಡಾಗಿದ್ದು ಕನ್ನಡ ನಾಡಿನಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಸಹ ಪುಣ್ಯವಂತನಾಗಿದ್ದು ಪ್ರತಿಯೊಬ್ಬರೂ ಕನ್ನಡವನ್ನ ಉಳಿಸಿ ಬೆಳೆಸಬೇಕಾಗಿದೆ ಅಂತ ತಿಳಿಸಿದರು. ಬೆಳೆಸಿ ಉಳಿಸತಕ್ಕಂತ ಕೆಲಸವನ್ನ ನೀವುಗಳು ಮಾಡ್ತಾ ಇದ್ದೀರಾ. ನೀವು ಎಲ್ಲೇ ಹೋಗ್ಲಿ ಇಡೀ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ರಾಜ್ಯೋತ್ಸವವನ್ನ ಮಾಡೋದು ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರು. ನಾವು ನಿಮ್ಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ನಿಮಗೆ ಗೊತ್ತಿರಬಹುದು ನಮ್ಮ ನಾಡು ನುಡಿ ನೆಲ ಜನಗಳಿಗೆ ಅನ್ಯಾಯವಾದಂತಹ ಹೋರಾಟ ಮಾಡ್ತಕ್ಕಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ನಮ್ಮ ಅರಸೀಕೆರೆಯವರಾದಂತಹ ನಾರಾಯಣಗೌಡರು ಸ್ಥಾಪನೆ ಮಾಡಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯೆ ಶ್ವೇತಾ ರಮೇಶ್ ನಾಯ್ಡು, ಕರವೇ ನಗರಾಧ್ಯಕ್ಷ ಕಿರಣ್ ಕುಮಾರ್ ರಮೇಶ್ ನಾಯ್ಡು, ಶ್ರೀ ವಿಘ್ನೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರು ಸದಸ್ಯರುಗಳು ಉಪಸ್ಥಿತರಿದ್ದರು. ಮಹಿಳಾ ಸಬಲೀಕರಣದಿಂದ ಮಾತ್ರ ಕುಟುಂಬ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಬೇಲೂರು ತಾಲೂಕಿನಲ್ಲಿಯೇ ಗಾರ್ಮೆಂಟ್ ಸ್ಥಾಪಿಸಲು ಬದ್ಧವಾಗಿರುವ ಬಗ್ಗೆ ಬೇಲೂರು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು. ಪಟ್ಟಣದ ಚನಕೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಂಡ ತಾಲೂಕಿನ ಸಂಜೀವಿನಿ ಒಕ್ಕೂಟಗಳ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿಯ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸದ್ಯ ಬೇಲೂರು ಅಲೆಬೀಡು ರಸ್ತೆಯಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಎಂದೇ ಗುರುತಿಸಿದ ಭೂಮಿಯಲ್ಲಿ ಗಾರ್ಮೆಂಟ್ಸ್ ನಿರ್ಮಾಣದಿಂದ ಸಾವಿರಾರು ಮಹಿಳೆಯರು ಹಾಸನ ಬೆಂಗಳೂರಿಗೆ ತೆರಳುವುದನ್ನು ತಪ್ಪಿಸಿ ಮನೆ ಹತ್ತಿರವೇ ಕೆಲಸ ನೀಡಬಹುದು. ಈ ನಿಟ್ಟಿನಲ್ಲಿ ನಾನು ಸಂಬಂಧಪಟ್ಟ ಮಂತ್ರಿಗಳು ಅಧಿಕಾರಿಗಳನ್ನು ಭೇಟಿ ನಡೆಸುವ ಬಗ್ಗೆ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸಂಜೀವಿನಿ ಯೋಜನೆ ಮಹಿಳೆಯರ ಪಾಲಿನ ಪ್ರಮುಖ ಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತೆ ಬೇಲೂರು ತಾಲೂಕಿನಲ್ಲಿ 24,000 ಸದಸ್ಯರನ್ನು ಒಳಗೊಂಡಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮಹಿಳೆಯರಿಗೆ ಸ್ವ ಉದ್ಯೋಗ ನೀಡುವಲ್ಲಿ ಕಾರ್ಯಕರ ತರಬೇತಿಯನ್ನು ಹಮ್ಮಿಕೊಳ್ಳುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು, ಇಂದು ನೀಡುವ ಸಹಾಯಧನವನ್ನು ಉತ್ತಮ ಕೆಲಸಗಳಿಗೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಎಲ್ಲ ಅನೇಕ ಪುಸ್ತಕಗಳು ಪುರುಷನ ಆಕರ್ಷಣೆ ಮಾಡುತ್ತೆ, ಆದರೆ ಮಹಿಳೆಯರಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ಬಾಂಡಿಂಗ್ ಅಂತ ಇದೆ. ಆ ಬಾಂಡಿಂಗು ಕುಟುಂಬದ ನಿರ್ವಹಣೆ ಬಾಂಡಿಂಗ್ ಇರ್ತದೆ. ಅದು ನಿಜವಾಗ್ಲೂ ಸಹ ಆ ಬದ್ಧತೆಗೆ ಆ ಭಗವಂತನೇ ಸಾಕ್ಷಿ. ಆ ಬದ್ಧತೆ ಇರುತ್ತೆ, ಆ ಬದ್ಧತೆನ ಇವತ್ತು ಈ ಸ್ವಸಹಾಯ ಸಂಘಗಳಿಂದಾಗಲು ಇವತ್ತು ಏನು ಅತಿ ಹೆಚ್ಚು ಸಭಾಸನಗಳು ಧರ್ಮಸ್ಥಾನಗಳು ಇದಾಗಿ ಇವತ್ತು ಮಹಿಳೆಯರು ಒಂದಿಷ್ಟು ಬಲಿಷ್ಠವಾಗಿದ್ದಾರೆ. ನಾನು ಸಂಸಾರವನ್ನು ಮಾಡಬಲ್ಲೆ, ಜೀವನವನ್ನು ಮತ್ತು ವಿದ್ಯಾಭ್ಯಾಸ ಕೊಡಿಸಬಲ್ಲೆ, ನಾನು ಮುನ್ನಡೆಸಬಲ್ಲೆ ಅಂತ ಶಕ್ತಿ ಸಾಮರ್ಥ್ಯ ಇವತ್ತು ನಿಮಗೆ. ಇದ್ರ ಜೊತೆಯಲ್ಲಿ ತಮ್ಮ ಬದ್ಧದಲ್ಲಿ ವಿಶ್ವಕರ್ಮ ಅಂತಕ್ಕಂಥ ಒಂದು ಸ್ವಲ್ಪ ಪ್ರಧಾನಮಂತ್ರಿಯವರ 18 ಸಂಖ್ಯೆಗಳ ಒಂದು ಯೋಜನೆ ಬರುತ್ತೆ. ಒಂದು ಪ್ರಥಮವಾಗಿ 1 ಲಕ್ಷ ರೂಪಾಯಿನ ಕೇವಲ 5% ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥದ್ದು, ಅದಾದ ನಂತರ 3 ಲಕ್ಷವನ್ನು ಕೊಡ್ತಕ್ಕಂಥದ್ದು, ಅದಾದ ನಂತರ 5 ಲಕ್ಷವನ್ನು ಕೊಡ್ತಕ್ಕಂಥದ್ದು. ಇವತ್ತು ಬಡ್ಡಿ ಕಡಿಮೆ, ಇವಾಗ ಹಣ ಇಲ್ಲ ಅಂತ ಏನು ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ವಲಯ ಮೇಲ್ವಿಚಾರಕ ರಂಗಸ್ವಾಮಿ ಮಾತನಾಡಿದ್ರು, ಉಳಿದಂತೆ ಗುರುಪ್ರಸಾದ್ ರಮೇಶ್ ಏನು ಮುಂತಾದವರು ಹಾಜರಿದ್ರು. ಹಾಸನದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಹಾಗೂ ಆಸ್ಪತ್ರೆಯ ಆಡಳಿತ ಮಂಡಳಿಯ ಬೇಜವಾಬ್ದಾರಿಯಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ್ದಲ್ಲದೆ ಪ್ರತಿಭಟನೆ ನಡೆಸಿ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ನಡೆದಿದೆ. ಆಲೂರು ತಾಲೂಕಿನ
ವಳಗರಹಳ್ಳಿ ಗ್ರಾಮದ ನಂದಿನಿ 34 ವರ್ಷ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಮಹಿಳೆ. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು ಆಸ್ಪತ್ರೆಯ ಆವರಣದಲ್ಲಿ ಮೃತಳ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಇದೇ ಭಾನುವಾರ ನಂದಿನಿ ಪತಿ ಮಂಜುನಾಥ್ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದು ವೈದ್ಯರು ರಾತ್ರಿ ನಂದಿನಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಒಟ್ಟು 2 ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆದರೆ ಗುರುವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ನೀಡಿ ಆರೋಗ್ಯವಾಗಿದ್ದ ನಂದಿನಿ ಇದ್ದಕ್ಕಿದ್ದಂತೆ ಮರಣ ಹೊಂದಲು ಹೇಗೆ ಸಾಧ್ಯ? ಇದು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವನ್ನಪ್ಪಿರುವುದು ಎಂದು ಸಂಬಂಧಿಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಿದ ಕನಕ ಜಯಂತಿ. ಕನಕದಾಸರ ಬಗ್ಗೆ ಆಡಿ ಉಗುಳಿದ ಅತಿಥಿ ಗಣ್ಯರು. ಐಷಾರಾಮಿ ಜೀವನ ಬಿಟ್ಟು ಸಾಧಾರಣ ವ್ಯಕ್ತಿಯಾಗಿದ್ರೆ ಮಾತ್ರ ಜೀವನ ನಡೆಸಲು ಸಾಧ್ಯ. ಹಿರಿಯ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಅಭಿಮತ. ಮದುವೆ ಆಗಲ್ಲ ಅಂದಿದ್ದ ಒಂದೇ ಕಾರಣಕ್ಕೆ ಶಿಕ್ಷಕಿಯ ಅಪಹರಣ. ಇನೋವಾ ಕಾರಿನಲ್ಲಿ ಬಂದು ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನಮ್ಮ ಹಸನ್ ಟಿವಿ.